ಈ ಕೋಟೆಯೊಳಗೆ ದೇವಾಲಯಗಳು, ಧಾನ್ಯಗಳ ಸಂಗ್ರಹ, ಭಯಾನಕ ಗುಹೆಗಳು, ಕೆರೆಗಳು, ಪಾಳುಬಿದ್ದ ಕಂದಕಗಳು ಇವೆ. ಕೋಟೆಯ ಗೋಡೆಗಳ ಒಟ್ಟು ಉದ್ದ ಸುಮಾರು 8 ಕಿಲೋಮೀಟರ್ ಆಗಿದೆ. ಈ ಕೋಟೆಯನ್ನ 7 ಗೋಡೆಗಳ ನಡುವೆ ಕಟ್ಟಲಾಗಿದೆ. ಈ ಕೋಟೆಯನ್ನ ಕಲ್ಲಿನ ಕೋಟೆ, ಉಕ್ಕಿನ ಕೋಟೆ ಹಾಗೂ 7 ಸುತ್ತಿನ ಕೋಟೆ ಎಂದು ಕೂಡ ಕರೆಯುತ್ತಾರೆ. ಕೆಲವು ದಿನಗಳ ಹಿಂದೆ ಇಲ್ಲಿ ಭೂತ ದೆವ್ವಗಳ ಕಾಟ ಜಾಸ್ತಿಯಾಗಿತ್ತು ಎನ್ನುವ ವದಂತಿ ಕೂಡ ಇತ್ತು. ದಂತಕಥೆಯ ಪ್ರಕಾರ ಮಹಾಭಾರತದ ಹಿಡಂಬಾಸುರ ಎಂಬ ನರಭಕ್ಷಕ ಒಬ್ಬ ದೈತ್ಯ ಈ ಬೆಟ್ಟದ ಮೇಲೆ ವಾಸಿಸುತ್ತಿದ್ದ. ನಾಗರಹಾವು, ವೀರಮದಕರಿ ನಾಯಕ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಇಂತಹ ಹಲವಾರು ಕನ್ನಡ ಚಿತ್ರಗಳು ಇಲ್ಲಿ ಚಿತ್ರೀಕರಣಗೊಂಡಿವೆ. ಹೌದು, ಅದುವೇ ಅಭೇದ್ಯ ಕಲ್ಲಿನ ಕೋಟೆ, ಚಿತ್ರದುರ್ಗದ ಕೋಟೆ. ಇದು ಕರ್ನಾಟಕದ ಅಚ್ಚುಮೆಚ್ಚಿನ ಹೆಗ್ಗುರುತಾಗಿದೆ. ಈ ಕೋಟೆಯ ಹೆಸರು ಕೇಳಿದ್ರೆ ಪ್ರತಿಯೊಬ್ಬ ಕನ್ನಡಿಗನ ರೋಮ ರೋಮಗಳು ರೋಮಾಂಚನಗೊಳ್ಳುತ್ತವೆ. ಬನ್ನಿ, ಚಿತ್ರದುರ್ಗದ ಕೋಟೆಯ ಇನ್ನೂ ಹಲವಾರು ರೋಮಾಂಚಕ ಹಾಗೂ ನಿಗೂಢ ರಹಸ್ಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಚಿತ್ರದುರ್ಗದ ಕೋಟೆ, ಇದು ವೇದಾವತಿ ನದಿಯ ದಡದಲ್ಲಿದೆ. ಇದು ಗ್ರಾನೈಟ್ ಬೆಟ್ಟಗಳ ಸಮೂಹದಲ್ಲಿ 1500 ಎಕರೆ ಪ್ರದೇಶದಲ್ಲಿ ಹರಡಿರುವ ಬೃಹತ್ ಕೋಟೆಯಾಗಿದೆ. ಚಿತ್ರದುರ್ಗ ಕೋಟೆಯ ಒಳಗೆ 7 ಬೆಟ್ಟಗಳು ಅಂತರ್ಗತವಾಗಿವೆ. 7 ಸುತ್ತಿನ ಕೋಟೆಗೆ ಗಿರಿದುರ್ಗ, ಜಲದುರ್ಗದ ಲಕ್ಷಣಗಳಿವೆ. 38 ದಿಡ್ಡಿ ಬಾಗಿಲುಗಳು, 35 ಕಳ್ಳಕಿಂಡಿಗಳು, 19 ಅಗಸೆ ಬಾಗಿಲುಗಳು, 4 ಗುಪ್ತದಾರಗಳು ಇಲ್ಲಿವೆ. ಪ್ರಕೃತಿ ದತ್ತವಾದ ಶಿಖರವನ್ನ ಬಳಸಿಕೊಂಡೇ ಈ ಕೋಟೆಯನ್ನು ಹಿಂದೆ ವಿನ್ಯಾಸ ಮಾಡಲಾಗಿತ್ತು. ಬೃಹತ್ ಕೋಟೆಗಳ ಶಿಖರದಲ್ಲಿ ಬುರುಜು, ಬತೇರಿಗಳಿವೆ. ಹೆಬ್ಬಾಗಿಲು, ದಿಡ್ಡಿ ಬಾಗಿಲು, ಕಳ್ಳಕಿಂಡಿ, ವೀಕ್ಷಣಾ ಗೋಪುರ, ಫಿರಂಗಿ ವೇದಿಕೆ, ಬಂದೂಕು ಹಾರಿಸಲು ನಿರ್ಮಿಸುವ ಕಿಂಡಿಗಳು, ಇವೆಲ್ಲವೂ ಗತಕಾಲದ ವೈಭವವನ್ನ ಸಾರಿ ಸಾರಿ ಹೇಳುತ್ತವೆ. ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾದ ಬಾಗಿಲೇ ಕೋಟೆಯ ಪ್ರವೇಶ ದ್ವಾರ ಹಾಗೂ ಮುಖ್ಯ ದ್ವಾರ. 7 ಹೆಡೆಯ ಸರ್ಪ, ಗಂಡು ಬೇರುಂಡೆಗಳ ಶಿಲ್ಪ ಇಲ್ಲಿವೆ. ಕಾಮನ ಬಾವಿ ಸಮೀಪದಲ್ಲಿಯೇ ಬನಶಂಕರಿ ದೇಗುಲವಿದೆ. ಅನತಿ ದೂರದಲ್ಲಿ ಮದ್ದು ಬೀಸುವ ಕಲ್ಲು, ಪಕ್ಕದಲ್ಲಿ ಅಗಳು ಕಾಣುತ್ತದೆ. ಚಿಕ್ಕ ಅರಮನೆಯ ಬಾಗಿಲು ಬಳಿ ಕಲ್ಲಿನಲ್ಲಿ ಕೊರೆದ 2 ಕೊಳಗಳಿವೆ. ಇದನ್ನ ಎಣ್ಣೆ ಕೊಳ್ಳೆ ಎಂದು ಕರೆಯುತ್ತಾರೆ. ಬೊಂಬೆ ಚಾವಡಿ ಮಂಟಪ, ಫಿರಂಗಿ ಕೋಟೆ ಕಣ್ಮಣ ಸೆಳೆಯುತ್ತವೆ. ಟೇಕಿನ ಬಾಗಿಲು ಕೋಟೆಯ ಅತ್ಯುತ್ತಮ ರಚನೆಯಲ್ಲಿ ಒಂದು. ಮತ್ತಿ ತಿಮ್ಮಣ್ಣ ನಾಯಕ 15ನೇ ಶತಮಾನದಲ್ಲಿ ಕಟ್ಟಿಸಿದ ಏಕನಾಥೇಶ್ವರ ದೇವಾಲಯವಿದೆ. ಇದಕ್ಕೆ ಕೋಟೆನಾಡಿನ ಅಧಿದೇವತೆ ಎಂದಲೂ ಪ್ರತೀತಿ ಇದೆ. ದೇಗುಲದ ಮುಂಭಾಗದಲ್ಲಿಯೇ ಎತ್ತರವಾದ ದೀಪಕಂಬ ಹಾಗೂ ಉಯ್ಯಾಲೆಗಳಿವೆ. ಬಿಚ್ಚುಗಟ್ಟಿ ಭರಮಣ್ಣ ನಾಯಕ ನಿರ್ಮಿಸಿದ ಮುರುಘಾಮಠದ ಮೂಲವಾದ ಬೃಹನ್ಮಠ ಇಲ್ಲಿದೆ. ಇದು 300 ಅಂಕಗಳಿಂದ ಕೂಡಿದ್ದು ಸಮೀಪದಲ್ಲಿಯೇ ಸಂಪಿಗೆ ಸಿದ್ದೇಶ್ವರ ಗುಹಾಂತರ ದೇವಾಲಯವಿದೆ. ಬೌದ್ಧ ಮಂದಿರವಾದ ಹಿಡಂಬೇಶ್ವರ ದೇವಸ್ಥಾನವು ಈ ಮೇಲುದುರ್ಗದಲ್ಲಿದೆ. ಈ ದೇವಸ್ಥಾನದ ಹತ್ತಿರವೇ 5 ಹೆಡೆ ಸರ್ಪ ಈಗಲೂ ಇಲ್ಲಿ ಅಲದಾಡುತ್ತದೆ ಎನ್ನುವ ಮಾಹಿತಿ ಇದೆ. 7 ಸುತ್ತಿನ ಈ ಕೋಟೆಯ 3 ಸುತ್ತನ್ನು ನೆಲದ ಮೇಲೂ, ಇನ್ನುಳಿದ 4 ಸುತ್ತನ್ನು ಬೆಟ್ಟದ ಮೇಲೂ ನಿರ್ಮಾಣ ಮಾಡಲಾಗಿದೆ. ಪೂರ್ವ ದಿಕ್ಕಿನಿಂದ ಹೊರಟು ಬೆಟ್ಟದ ಅರಮನೆ ತಲುಪಲು ಬರೋಬ್ಬರಿ ನೀವು 9 ಬಾಗಿಲುಗಳನ್ನ ದಾಟಬೇಕಾಗುತ್ತದೆ. ಈ ಪೂರ್ವ ದಿಕ್ಕಿನ ಮುಖ್ಯವಾದ ದ್ವಾರವನ್ನ ರಂಗಯ್ಯನ ಬಾಗಿಲು ಎಂದು ಕರೆಯುತ್ತಾರೆ. ಮೊದಲನೆಯ ಸುತ್ತಿನ ಕೋಟೆಯನ್ನು ದಾಟಿದರೆ ಉತ್ಸವಾಂಬ ದೇಗುಲ ದೊರೆಯುತ್ತದೆ. ಇದರ ಪಕ್ಕ ಇರುವ ಬಾಗಿಲು ಗಾರೆ ಬಾಗಿಲು. 3ನೇ ಸುತ್ತಿನ ಬಾಗಿಲು ಹೆಸರು ಕಾಮನ ಬಾಗಿಲು. ಇಲ್ಲಿಯೇ ಎಣ್ಣೆ ಕೊಳ್ಳ ಹಾಗೂ ಗವಿ ಇರುವುದು. ಇಲ್ಲಿಂದ ದಕ್ಷಿಣಕ್ಕೆ 4 ದೊಡ್ಡ ಬೀಸುವ ಕಲ್ಲುಗಳಿವೆ. ಮದ್ದನ್ನ ಅರೆಯಲು ಇದನ್ನ ಆನೆಗಳ ಸಹಾಯದಿಂದ ಉಪಯೋಗಿಸುತ್ತಿದ್ದರು ಎನ್ನುವುದು ಐತಿಹ್ಯ. 4ನೇ ಬಾಗಿಲು ಬಳಿ ಇರುವ ಕೊತ್ತಳವನ್ನ ವೀರಭದ್ರ ಕೊತ್ತಳ ಎನ್ನುತ್ತಾರೆ. ಇದನ್ನು ದಾಟಿ ಮುಂದೆ ನಡೆದರೆ 5ನೇ ಬಾಗಿಲು ಸಿಗುತ್ತದೆ. 5ನೇ ಬಾಗಿಲು ಹಾಗೂ 6ನೇ ಬಾಗಿಲುಗಳು ಸುಲಭವಾಗಿ ಗೋಚರವಾಗದಂತೆ ನಿರ್ಮಿಸಲಾಗಿದೆ. ಇದರ ಬಳಿ ಗಣೇಶನ ಗುಡಿ ಇದೆ. 7ನೇ ಬಾಗಿಲನ್ನು ಪ್ರವೇಶಿಸಿದರೆ ಏಕನಾಥೇಶ್ವರಿ ದೇವಸ್ಥಾನ ಸಿಗುತ್ತದೆ. ಕಲ್ಲಿನ ಆಯತಾಕಾರದ ಕಣಜವು ಇಲ್ಲೇ ಇರೋದು. 8ನೇ ಬಾಗಿಲು ದಾಟಿದರೆ ವಿಶಾಲವಾದ ಬೃಹನ್ಮಠ, ಸಂಪಿಗೆ ಸಿದ್ದೇಶ್ವರ ದೇವಾಲಯ, ಹಿಡಂಬೇಶ್ವರ ದೇವಾಲಯ, ತುಪ್ಪದ ಕೊಳ, ದ್ವಾರಗೋಪುರ, ಉಯ್ಯಾಲೆ ಕಂಬ, ದೀಪಸ್ತಂಭಗಳು ದೊರೆಯುತ್ತವೆ.
ಒಂಬತ್ತನೇ ಬಾಗಿಲನ್ನು ದಾಟಿದರೆ ಗೋಪಾಲಕೃಷ್ಣ ದೇಗುಲ ಸಿಗುತ್ತದೆ. ಇಲ್ಲಿ ಮದ್ದಿನ ಮನೆ, ಗುಪ್ತ ಗುಹೆ, ಗೋಪಾಲಸ್ವಾಮಿ ಹೊಂಡ, ಅರಮನೆ ಬಯಲು ಕೂಡ ಸಿಗುತ್ತದೆ. ಅರಮನೆಯಂತಹ ಅನೇಕ ದೊಡ್ಡ ದೊಡ್ಡ ಕಲ್ಲುಗಳು ಇಲ್ಲಿವೆ. ಇವುಗಳನ್ನು ಮಣ್ಣಿನಿಂದ ಕಟ್ಟಲಾಗಿದೆ. ಇಲ್ಲಿ ಭಾರಿ ಕಣಜಗಳು ಹಾಗೂ ಮುದ್ರಾ ಶಾಲೆಗಳಿವೆ. ಇದು ಚಿತ್ರದುರ್ಗದ ಆತ್ಮ ಪ್ರದೇಶವಾಗಿದೆ. ಈ ಪ್ರದೇಶದ ಸುತ್ತಲೂ ಬೆಟ್ಟಗಳು ಇರುವುದರಿಂದ ಸ್ವಾಭಾವಿಕವಾಗಿ ರಕ್ಷಣೆ ಇದ್ದೇ ಇದೆ. ಆದರೂ ಸುತ್ತಲೂ ಇರುವ ಬೆಟ್ಟಗಳ ಮೇಲೆ ಬತೇರಿಗಳನ್ನು ನಿರ್ಮಿಸಿ ಯಾವ ಶತ್ರುವೂ ಒಳನುಸುಳದಂತೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ನೆಲ್ಲಿಕಾಯಿ ಸಿದ್ದೇಶ್ವರ ಬತೇರಿ, ಝುಂಡಾ ಬತೇರಿ, ಲಾಲ್ ಬತೇರಿ, ತುಪ್ಪದ ಕೊಳದ ಬತೇರಿ, ಕಹಳೆ ಬತೇರಿ, ಬಸವನ ಬತೇರಿ ಮುಖ್ಯವಾದ ಬತೇರಿಗಳಾಗಿವೆ. ಚಿತ್ರದುರ್ಗದ ಪಾಳೆಗಾರರು ಈ ಕೋಟೆಯನ್ನ ಅತ್ಯಂತ ಸುದೃಢವಾಗಿ ಕಟ್ಟಿ ಮೆರೆದಿದ್ದರು. ದೊಡ್ಡ ದೊಡ್ಡ ಭಾರಿ ಕಲ್ಲುಗಳನ್ನ ಆಯತಾಕಾರವಾಗಿ ಕತ್ತರಿಸಿ ಈ ಕೋಟೆಯನ್ನ ನಿರ್ಮಿಸಿದ್ದರು. 18 ದೇವಾಲಯಗಳು ಈ ಕೋಟೆಯಲ್ಲಿವೆ. ಈ ಕೋಟೆಯ ಎತ್ತರ 15-40 ಅಡಿಗಳಿವೆ. ಬೆಂಗಳೂರಿನಿಂದ ಸುಮಾರು 200 ಕಿಲೋಮೀಟರ್ ಹಾಗೂ ಧಾರವಾಡದಿಂದ ಸುಮಾರು 200 ಕಿಲೋಮೀಟರ್ ಚಿತ್ರದುರ್ಗ ನಗರವಿದೆ. ಇದೇ ಕಾರಣ ಇದು ಕರ್ನಾಟಕದ ಹೃದಯ ಭಾಗವೆಂದೇ ಹೇಳಬಹುದು. ಮದಕರಿ ನಾಯಕ ಮತ್ತು ಅವನ ಆಳ್ವಿಕೆಯಲ್ಲಿ ಓಬವ್ವ ದಂತಕಥೆಯಾಗಿ ಈ ಕೋಟೆಗೆ ಹೊಸ ಮೆರಗನ್ನ ಕೊಟ್ಟಿದ್ದಳು. ಶತ್ರುಗಳನ್ನ ತನ್ನ ಒನಕೆಯಿಂದ ಸದೆಬಡಿದು ಓಬವ್ವ ಎಂಬ ವೀರ ಮಹಿಳೆಯ ಕಥೆಯು ಈ ಕೋಟೆಯ ಜೊತೆ ನಂಟು ಹಾಕಿಕೊಂಡಿದೆ. ಇಂದಿಗೂ ಓಬವ್ವನ ಕಿಂಡಿ ಎಂಬ ರಂಧ್ರವನ್ನು ಈ ಕೋಟೆ ಗೋಡೆಯಲ್ಲಿ ನೀವು ಕಾಣಬಹುದು. ನಾಯಕ ಆಡಳಿತ ಉತ್ತಂಗದಲ್ಲಿ ಚಿತ್ರದುರ್ಗ ಕೋಟೆಯಲ್ಲಿ 18 ದೇವಾಲಯಗಳು, 19 ಗೇಟ್ವೇಗಳು, 38 ಹಿಂಭಾಗದ ಪ್ರವೇಶ ದ್ವಾರಗಳು, 35 ರಹಸ್ಯ ಪ್ರವೇಶದ್ವಾರಗಳು, ಬಹು ಜಲಾಶಯಗಳು ಮತ್ತು ಗೋದಾಮಗಳು ಮತ್ತು 2000 ಕಾವಲು ಗೋಪುರಗಳಿವೆ. ಕೋಟೆಯಲ್ಲಿ ವಿಸ್ತೃತ ಮುತ್ತಿಗೆಯನ್ನು ಸಹಿಸಿಕೊಳ್ಳಲು ಬೇಕಾದ ನೀರು, ಆಹಾರ ಮತ್ತು ಮಿಲಿಟರಿ ನಿಬಂಧನೆಗಳನ್ನು ಖಚಿತಪಡಿಸಿಕೊಳ್ಳಲು ಜಲಾಶಯಗಳು, ಹೊಂಡಗಳು ಮತ್ತು ಶೇಖರಣಾ ಗೋದಾಮುಗಳನ್ನು ಮುಖ್ಯವಾಗಿ ಇಲ್ಲಿ ವಿನ್ಯಾಸಗೊಳಿಸಲಾಗಿತ್ತು. ಕೋಟೆಯೊಳಗಿನ 7 ಗೋಡೆಗಳನ್ನು ಆನೆಗಳೊಂದಿಗೆ ದಾಳಿ ಮಾಡಲು, ಶತ್ರುಗಳು ಕೋಟೆಗೆ ಪ್ರವೇಶಿಸದಂತೆ ತಡೆಯಲು ನಯವಾದ ಮಾರ್ಗದಿಂದ, ತುಂಬಾ ದುರ್ಗಮ ಮಾರ್ಗದಿಂದ ಇವುಗಳನ್ನು ನಿರ್ಮಿಸಲಾಗಿತ್ತು. 80ರ ದಶಕದಲ್ಲಿ ಪ್ರೇಮಿಗಳಿಗೆ ಇದು ಆತ್ಮಹತ್ಯೆಯ ಅಡ್ಡ ಆಗಿತ್ತು ಎಂದು ಕೂಡ ಹೇಳಲಾಗಿದೆ. ಹೀಗೆ ಆತ್ಮಹತ್ಯೆ ಮಾಡಿಕೊಂಡವರು ಭೂತ ದೆವ್ವಗಳಾಗಿದ್ದು ಎಂಬ ಊಹಾಪೋಹಗಳು ಕೂಡ ಇದ್ದವು. ಈ ಸಮಯದಲ್ಲಿ ಚಿತ್ರದುರ್ಗ ಕೋಟೆಯಲ್ಲಿ ಭೂತ ದೆವ್ವಗಳ ಕಾಟ ಜಾಸ್ತಿ ಇತ್ತು ಎಂದು ಕೂಡ ವದಂತಿ ಇತ್ತು. ಹಿಂದೆ ಬ್ರಿಟಿಷರು ಈ ಕೋಟೆಯಿಂದ ಹಲವಾರು ಖಜಾನೆಗಳನ್ನ ಲೂಟಿ ಕೂಡ ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಈಗಲೂ ಕೂಡ ಈ ಕೋಟೆಯಲ್ಲಿ ಅಪಾರ ಪ್ರಮಾಣದ ಖಜಾನೆ ಇದೆ ಎನ್ನುವ ಗುಪ್ತಚರ ವರದಿ ಕೂಡ ಇದೆ. ಚಿತ್ರದುರ್ಗ ಆಳ್ವಿಕೆ ಮಾಡಿದ ಪಾಳೆಗಾರರು ನಿರ್ಮಿಸಿದ ಕೋಟೆ ನಾಗರಹಾವು ಚಿತ್ರದ ಮೂಲಕ ಜನರ ಮನಸ್ಸಿನಲ್ಲಿ ಬೇರೂರಿತ್ತು. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಕಲ್ಲಿನ ಕೋಟೆಯನ್ನ ಅದ್ಭುತವಾಗಿ ಚಿತ್ರಿಸಿ ಬಳಿಕ ಕೋಟೆ ವೀಕ್ಷಿಸುವ ಹಂಬಲ ಜನರಲ್ಲಿ ಮೂಡಿಸಿದ್ದರು. ಓಬವ್ವನ ಕಿಂಡಿ ಆಕರ್ಷಣೆ, ಬೆಟ್ಟದ ತುದಿಯಲ್ಲಿ ತುಪ್ಪದ ಕೊಳ, ಮತ್ತೊಂದು ಬದಿಗೆ ಗೋಪಾಲಸ್ವಾಮಿ ಹೊಂಡವಿದೆ. ಟಂಕಸಾಲೆ ದಾಟಿದರೆ ಅಕ್ಕ ತಂಗಿಯರ ಹೊಂಡ ಕೂಡ ನಿಮಗೆ ಇಲ್ಲಿ ಗೋಚರಿಸುತ್ತದೆ. ಸದಾಕಾಲ ನೀರು ಹಿಡಿದಿರುವ ಜಲಮೂಲಗಳು ಕೋಟೆಯ ಒಳಭಾಗದಲ್ಲಿವೆ. ತಣ್ಣೀರು ದೋಣಿಯಿಂದ ಕೆಳಗೆ ಇಳಿದರೆ ಒನಕೆ ಓಬವ್ವನ ಕಿಂಡಿ ನಿಮಗೆ ಸಿಗುತ್ತದೆ. ಕುರುವರ್ತೀಶ್ವರ ದೇವಸ್ಥಾನ ಕೋಟೆಯ ಸಮೀಪದಲ್ಲಿದೆ. ಕಾಮಗೇತಿ ವಂಶದ ಅರಸರ ಕಾಲದಲ್ಲಿ ಚಿತ್ರದುರ್ಗ ಶೌರ್ಯಕ್ಕೆ ಹೆಸರು ಪಡೆದಿತ್ತು. ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಪಾಳೆಗಾರರು ಕಾಲಾಂತರ ಸ್ವತಂತ್ರ ರಾಜ್ಯವನ್ನ ಕಟ್ಟಿ ಮೆರೆದಿದ್ದರು. ಆಗಲೇ 7 ಸುತ್ತಿನ ಕೋಟೆ ಸ್ಪಷ್ಟ ರೂಪವನ್ನ ಕೂಡ ಪಡೆದಿತ್ತು. ನಾಯಕ ಅರಸರ ಕೊಡುಗೆಯೇ ಫಲವಾಗಿ ಕೋಟೆ ಇಂದಿಗೂ ಕಣ್ಮಣ ಸೆಳೆಯುತ್ತದೆ. 7 ಶಿಖರಗಳನ್ನು ಸೇರಿಸಿ ಸಾಮ್ರಾಜ್ಯ ರಕ್ಷಣೆಗೆ ನಿರ್ಮಿಸಿದ ಕೋಟೆ ಅಭೇದ್ಯವಾಗಿದೆ. ಈ ಕೋಟೆಯನ್ನ ನೋಡಲು ಅಪಾರ ಪ್ರಮಾಣದ ಪ್ರವಾಸಿಗರು ಪ್ರತಿನಿತ್ಯ ಇಲ್ಲಿ ಬರುತ್ತಾರೆ. ಆದರೆ ದುರಾದೃಷ್ಟ ಅಂದ್ರೆ ಇತ್ತೀಚೆಗೆ ಇಲ್ಲಿ ಸೆಲ್ಫಿ ತೆಗೆದುಕೊಳ್ಳುವ ಹುಚ್ಚಿನಲ್ಲಿ ಕೆಲವರು ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಹಲವಾರು ಬಂಡೆಗಳು ತುಂಬಾ ಅಪಾಯಕಾರಿಯಾಗಿವೆ. ಇಂತಹ ನಿಗೂಢ ಪ್ರದೇಶಕ್ಕೆ ಹೋದಾಗ ಪ್ರವಾಸಿಗರು ಹುಷಾರಾಗಿರಬೇಕೆಂದು ಇಲ್ಲಿನ ಲೋಕಲ್ ಗೈಡ್ಸ್ಗಳು ಕೂಡ ಪದೇ ಪದೇ ಹೇಳುತ್ತಾರೆ. ಸ್ನೇಹಿತರೆ, ನೀವು ಕರ್ನಾಟಕದಲ್ಲಿದ್ದು ಇಲ್ಲಿಯವರೆಗೂ ಚಿತ್ರದುರ್ಗ ಕೋಟೆಯನ್ನು ನೋಡಿಲ್ಲ ಅಂದ್ರೆ ನಿಜಕ್ಕೂ ಅದು ದುರಾದೃಷ್ಟಕರ ಸಂಗತಿ. ಜೀವನದಲ್ಲಿ ಒಮ್ಮೆ ಆದರೂ ಈ ಚಿತ್ರದುರ್ಗದ ಕೋಟೆಯನ್ನು ನೋಡಿ ನೀವು ಕೂಡ ಗರ್ವದಿಂದ ಮೆರೆಯಬಹುದು ಎನ್ನುವುದು ನಮ್ಮ ಒಂದು ಇಚ್ಛೆಯಾಗಿದೆ. ಹಾಗಾದರೆ ತಡೆಯಾಕೆ, ಹಿಂದೆ ಚಿತ್ರದುರ್ಗದ ಕೋಟೆಗೆ ನಿಮ್ಮ ಟ್ರಾವೆಲ್ ಪ್ಲಾನ್ ಅನ್ನ ಮಾಡಿಕೊಳ್ಳಿ. ಚಿತ್ರದುರ್ಗದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.